ದಾವಣಗೆರೆಯಲ್ಲೂ ಸಹ ಕಲ್ಲು ತೂರಾಟ ಮಾಡುವಂತ ಕೆಲಸ ಜಾಸ್ತಿ ಅಂದ್ರೆ ಕಲ್ತು ದಿನ ದಿನ ಎಷ್ಟು ಗಣೇಶಗಳಿದ್ದು ಗೊತ್ತಾ, ಎಷ್ಟು ಎಷ್ಟಿದ್ವ ಅರವತ್ತು ಸಾವಿರ ಗಣಪತಿಗಳು. ಅದು ಎರಡು ಇನ್ಸಿಡೆಂಟ್ ಆದ್ರೆ ಬಹಳ ಸಾವಿರಾರು ನೂರಾರು ನಡೀತವೆ ಅಂತಂದ್ರೆ ಹೇಳಿ. ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟ್ ಆಗಿ ಕೇಳಬೇಕು. ಎರಡು ಕಡೆ ಆಗಿದಾವೆ, ನಾಗಮಂಗಲದಲ್ಲಿ ಒಂದಾಗಿದೆ, ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ. ದಾವಣಗೆರೆಯಲ್ಲಿ ಬರೀ ಕಲ್ ತೂರಾಟ ಆಗಿದೆ, ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ. ನಾವು ಅದಕ್ಕೆ ಯಾರು ಜವಾಬ್ದ ಪೊಲೀಸ್ನವರ ಫೇಲೂರ್ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ DYSP ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ. ಇವರು BJP ಈ ಪ್ರಚೋದನೆ ಮಾಡ್ತಕ್ಕಂಥದ್ದು, ಕೋಮು ಗಲಭೆಗಳಾಗಬೇಕಂದ್ರೆ BJP ಕಾರಣ. ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ. ಸರ್, ಇನ್ನೊಂದು ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವ್ರದ್ದು ಬಂದಿದೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ ಮೂರು ಜನ ಮಿನಿಸ್ಟರ್ಗಳು. 2021 ಲೋಕಾಯುಕ್ತ ಅವರು ಇದುವರೆಗೂ ಎನ್ಕ್ವೈರಿ ಮಾಡಿದ್ದಾರೆ. ಅದಕ್ಕೆ ಎಲ್ಲಿ ಒಂದು ಕಡೆ ಪೊಲೀಸ್ ಫೇಲ್ಯೂರ ಸರ್ ಇದು ಅಂತ? ಯಾಕಂದ್ರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂತ ಒಂದು ಸಿಸ್ಟಮ್ ಯಾಕೆ ಇಟ್ಕೊಂಡಿರ್ಬೇಕು? ಗೊತ್ತಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ ನಾನು. ಯಾಕಂದರೆ ನಿನ್ನೆ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಈ ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಪ್ರೆಸ್ ಮಾಡಿ ಹೇಳಿದ್ದಾರೆ. ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ಬರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು ಅದ್ರ ಬಗ್ಗೆ ತನಿಖೆ. ಯಾಕಂದ್ರೆ ಅದು ನೂರು ಎಕರೆ ಇರುವಂತ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತಾ ಇದೆ. ತನಿಖೆ ಚುರುಕು ಮಾಡ್ತಾ ಇದ್ದಾರೆ. ಎಷ್ಟು ನೂರು ಎಕರೆ ಅಂತ? ನೂರು ಎಕರೆ, 100 ಎಕರೆ ಒಂದು ಗುಂಟೆ ರೀ, ಸರಿಯಾಗಿ ಒಂದ್ ಎಕರೆ 11 ಗುಂಟೆ ವ್ಯಾಲ್ಯೂ, ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂತ ಜಮೀನು ಅಂತದನ್ನ ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವರ ಅತ್ತೆ GPO ಹೋಲ್ಡರ್ ಆಗಿದ್ದಾಳೆ. ಸೊ ಅಧಿಕಾರಿಗಳು ಇದಕ್ಕೆ ಬರೋದಿಲ್ಲ,